ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಮಸಾಲ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮಾಮೂಲಿ ಅಕ್ಕಿ ಅದರ್ಧ ಬಟ್ಲಷ್ಟು ಹೆಸರು ಬೇಳೆ. ನಾನಿಲ್ಲಿ ಮಸಾಲ ಪೊಂಗಲ್ ಮಾಡ್ತಿರೋದ್ರಿಂದ ಮಸಾಲೆಗೆ ಸ್ವಲ್ಪ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಹೆಸರು ಬೇಳೆನ ಹುರಿದು ತೊಳ್ಕೊಳ್ಬೇಕು. ನೋಡಿ, ಸ್ಟೌ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಗೆ ಕೂಡ ಮಾಡ್ಕೊಳ್ಬೋದು, ಆದರೆ ಸ್ವಲ್ಪ ಹುರಿದು ಹೆಸರು ಬೇಳೆನ ಮಾಡ್ಕೊಳ್ಳೋದ್ರಿಂದ ಪೊಂಗಲಲ್ಲಿ ಒಳ್ಳೆ ಗಮ ಇರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋರು ಹುಡ್ಕೋಬೇಕು. ನೋಡಿ, ಥರ ಗಮ ಬರೋರ್ಗು ಹುರ್ಕೊಂಡಿದ್ದೀನಿ. ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಹೆಸರು ಬೇಳೆದು. ಸ್ವಿಚ್ ಹಾಕು, ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ತೊಳ್ಕೊಳ್ಬೇಕು. ತೊಳ್ಕೊಂಡು ಪೊಂಗಲ್ಗೆ ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಪೊಂಗಲ್ ಪ್ರಮಾಣ ನೋಡಿಕೊಂಡು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ, ಜಾಸ್ತಿ ಪ್ರಮಾಣ ಮಾಡೋದಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಒಂದೆರಡು ಗಡ್ಡೆ ಬಿಡಿಸಿರೋವಂಥದ್ದು ನಾಟಿ ಬೆಳ್ಳುಳ್ಳಿ, ಶುಂಠಿ ಒಂದಿಂಚು ಅಷ್ಟು ಹಾಕ್ಕೊಂಡಿದ್ದೀನಿ ಶುಂಠಿನ. ನೋಡಿ, ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತೀರಾ ಖಾರ ಇರೋದ್ರಿಂದ ಎರಡು ಹಾಕಿದ್ದೀನಿ ಅಷ್ಟೇ. ನೋಡಿ, ಸ್ವಲ್ಪ ಚಕ್ಕೆ, ಲವಂಗ. ನೋಡಿ, ಈಗ ಮಿಕ್ಸರ್ ಜಾರ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಷ್ಟೇ ಮಸಾಲ, ಅದನ್ನು ರುಬ್ಕೊಳ್ಬೇಕೀಗ. ನೋಡಿ, ಮಸಾಲೆನಿಗೆ ರುಬ್ಕೊಂಡಿದ್ದೀನಿ. ಮಸಾಲೆ ನುಣ್ಣಗಾಗಬೇಕು ಅಂತೇನಿಲ್ಲ, ಈ ಥರ ಸರಿ ಸರಿಯಾಗಿದ್ರೂ ನಡೆಯುತ್ತೆ. ಈಗ ನೋಡಿ, ಹೆಸರು ಬೇಳೆ ತಣ್ಣಗಾಗಿದೆ. ನೋಡಿ, ಈ ಥರ ಕೆಂಪಾಗೋ ಥರ ಉರ್ಕೊಂಡ್ರೆ ಪೊಂಗಲಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ ಅಕ್ಕಿ ಕೂಡ ಹಾಕ್ಕೊಂಡು ತೊಳ್ಕೊಳ್ಬೇಕು ಎರಡನ್ನ ಒಟ್ಟಿಗೆ. ನೋಡಿ, ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಹೆಸರು ಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ, ರುಬ್ಕೊಂಡಿರೋಂಥ ಮಸಾಲ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ನೋಡಿ, ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುತ್ತ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಮಸಾಲೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ಈ ಬಟ್ಟಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಆಗಿದೆ. ಈಗ ಒಂದು 4 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಪೊಂಗಲ್ಗೆ ಸ್ವಲ್ಪ ಒಂದು ಬಟ್ಲಷ್ಟು ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು. ಮತ್ತು ಮಿಕ್ಸರ್ ಜಾರಲ್ಲಿ ಅಂತ ಮಸಾಲೆ ತೊಳೆದು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು ಒಂದು 3.5-4 ಬಟ್ಲಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣ, ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 2-3 ವಿಸಲ್ ತೆಗಿಬೇಕು. ನೋಡಿ, 3 ವಿಸಲ್ ಬಂದಿದೆ, ಕುಕ್ಕರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ, ಇದು ಮಸಾಲ ಪೊಂಗಲ್ ಆಗೋದ್ರಿಂದ ನಾನು ಒಗ್ಗರಣೆ ಆಗ್ತಾ ಇಲ್ಲ. ಮಾಮೂಲಿ ಪೊಂಗಲ್ ಆದರೆ ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಬೋದು ಇದಕ್ಕೆ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ದಿಢೀರಾಗಿ ಮಾಡ್ಕೊಳ್ಳೋಂಥ ಮಸಾಲ ಪೊಂಗಲ್ ರೆಡಿಯಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.